ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ವಿಭಿನ್ನವಾದ ಛಾಪನ್ನು ಮೂಡಿಸ್ತಾ ಇದೆ. ಏನು 75 ವರ್ಷಗಳ ಕಾಲ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಇರ್ಬೋದು, ಇವರು ಜನರಿಗೆಲ್ಲ ಆಶ್ವಾಸನೆಗಳು ಕೊಡ್ತಾ ಬಂದಿದ್ದಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ, ನೀವೇನು ಮಾಡಬೇಡ್ರಪ್ಪ, ದೇಶದ ಸಂವಿಧಾನವನ್ನು ಸರಿಯಾಗಿ ಜಾರಿ ಮಾಡಿರಿ, ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅವರ ಹಕ್ಕುಗಳನ್ನು ಕೊಡಿರಿ ಅಂದರೆ ಅದನ್ನು ಕೊಡುವಂಥ ಯೋಗ್ಯತೆಗಳು ಎರಡೂ ಪಕ್ಷಗಳಿಗೆ ಇಲ್ಲ. ಸೊ ಇದರ ಮಧ್ಯೆ ಜೆ ಡಿ ಎಸ್ ಅಂಥದ್ದು ಅಪ್ಪ ಮಕ್ಕಳ ಪಕ್ಷ ಅಂತ ನಿಮಗೆಲ್ಲನೂ ಗೊತ್ತು ಇದೆ. ಸೊ ಹಂಗಾಗಿ ಜನಪರವಾಗಿ ಜನರಿಗೋಸ್ಕರ ಸಂವಿಧಾನದ ಪರವಾಗಿ ಕೆಲಸ ಮಾಡುವಂಥ ಒಂದು ಹೊಸ ಪಕ್ಷ ಅಂದರೆ 13 ವರ್ಷ ನಮ್ಮ ಪಕ್ಷಕ್ಕೆ ಆಯುಷ್ ಇದೆ, 13 ವರ್ಷ ಆಯಿತು ಅದು ಹುಟ್ಟಿ. ಸೊ ಈಗ ಜನರ ಮಧ್ಯೆ ಬಂದಿದೆ. 13 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರತಕ್ಕಂಥ ಪಕ್ಷ ಭಾರತ ದೇಶದಲ್ಲಿ ಯಾವುದೇ ಇದ್ದು ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದು ದಾಖಲೆ ಕೂಡ ಹೌದು, ಯಾಕಂದರೆ ಈಗಾಗಲೇ 350 ಹೆಚ್ಚು ವಿವಿಧ ಕ್ಷೇತ್ರಗಳಲ್ಲಿ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಜನ ಇದ್ದಾರೆ ಈಗಾಗಲೇ, ಚುನಾಯಿತ ಪ್ರತಿನಿಧಿಗಳು, ಮತ್ತು ಅಲ್ಲಿ ಅಷ್ಟೇ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟಾರ್ಗೆಟ್ ಏನಪ್ಪ ಅಂದರೆ ಬರುವಂಥ 2023 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಸುಮಾರು 100 ಜನರನ್ನು ನಾವು ಇಲ್ಲಿ ಕಣಕ್ಕಿಳಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದು 10-15 ಜನರನ್ನು ಖಂಡಿತವಾಗಿ ಗೆಲ್ಲಿಸ್ತೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಹೊಸದುರ್ಗ ನಗರದಲ್ಲಿ ಕೂಡ ನಮ್ಮ ಎಸ್ ಡಿ ಪಿ ನ ನೂತನ ಕಚೇರಿ ಉದ್ಘಾಟನೆ ಆಯಿತು, ಮತ್ತು 100 ಜನ ಕಾರ್ಯಕರ್ತರಲ್ಲಿ ಸೇರ್ಪಡೆಯಾಗಿದ್ದಾರೆ. ಬಹಳ ದೊಡ್ಡ ರ್ಯಾಲಿ ಮಾಡುವ ಮೂಲಕ ನಾವಿಲ್ಲಿ ಬಂದ್ವಿ. ಸೊ ಇದರಿಂದ ಏನಪ್ಪ ಅಂದ್ರೆ ಈ ಒಂದು ಹೊಸದುರ್ಗ ಭಾಗದಲ್ಲಿ ಎಲ್ಲ ದಲಿತರಿಗೂ ಎಲ್ಲ ಮುಸಲ್ಮಾನರಿಗೂ ನಾವು ಸಂದೇಶ ಕೊಟ್ಟಿದ್ದೀವಿ, ನಿಮ್ಮ ಜೊತೆ ಕಾಂಗ್ರೆಸ್ ಬಿ ಜೆ ಪಿ ಅವರು ಯಾವತ್ತೂ ಇಲ್ಲ, ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಿಮ್ಮ ಜೊತೆ ಇಲ್ಲ, ಅವರು ನಿಮ್ಮ ಓಟುಗಳು ಮಾತ್ರ ಅವ್ರಿಗೆ ಬೇಕು. ಆದರೆ ನಿಮ್ಮ ಜೊತೆ ನಿಮ್ಮ ಕಷ್ಟದಲ್ಲಿ ಯಾವಾಗಲೂ ನಿಲ್ಲುವಂಥ ಒಂದು ಪಾರ್ಟಿ ಈಗ ನಿಮ್ಮ ಊರಿಗೆ ಬಂದಿದೆ, ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡಿದ್ದೀನಿ, ಮುಂದಿನ ಬರುವ ದಿನಮಾನಗಳಲ್ಲಿ ನೀವು ಎಸ್ ಡಿ ಪಿ ಎನ್ ಜೊತೆ ಇರಬೇಕು, ಎಸ್ ಡಿ ಪಿ ಐಗೆ ಮತವನ್ನು ಹಾಕಬೇಕು. ಧನ್ಯವಾದಗಳು. ಏನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹೊಸದುರ್ಗದಲ್ಲಿ ತಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿದೆ, ಹಾಗೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಹೊಸದುರ್ಗದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗಾಗಲೇ ಸಾಮಾನ್ಯ ಜನಗಳು ಎಲ್ಲ ಪಕ್ಷಗಳನ್ನ ನೋಡಿದ್ದಾರೆ. ಆದರೆ ಒಂದು ಪರಿಸ್ಥಿತಿ ಮುಂದೆ ಕೇವಲ ಒಂದು 2 ತಿಂಗಳಲ್ಲಿ ಉಂಟಾಗುತ್ತೆ, ಆ ಜನಗಳು ಎಲ್ಲ ಪಕ್ಷಗಳನ್ನ ತಿರಸ್ಕರಿಸಿ ಎಸ್ ಡಿ ಪಿ ಐನ ಬೆಂಬಲಿಸ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಎಸ್ ಡಿ ಪಿ ಐ ಕೂಡ ಸದಾ ಜನ ಜೊತೆ ಇರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೊಸದುರ್ಗ, ಆಜ್ ಹಮ್ನೆ ಯಹಾಂ ಪರ್ ಏಕ ಆಫೀಸ್ ಕಾ ಇನಾಗ್ರೇಷನ್ ಕಿಯಾ ಹೈ ಔರ್ ಪಾರ್ಟಿ ಸೇರ್ಪಡೆ ಕಮ್ ಅಸ್ ಕಮ್ ಯಹಾಂ ಪರ್ ಏಕ 100 ಸೇ ಜ್ಯಾದಾ ಲೋಗೋ ನೇ ಆಕರ್ ಪಾರ್ಟಿ ಜಾಯ್ನಿಂಗ್ ಕಿಯಾ ಹೈ. ಆನೆ ವಾಲೆ ದಿನೋ ಮೇ ಹಮ್ ಯಹಾಂ ಪರ್ ಹೊಸದುರ್ಗ ಮೇ ಭೀ ಎಮ್ಎಲ್ಎ ಕಂಟೆಸ್ಟ್ ಕರ್ನಾ ಚಾ ಕರ್ ರಹೆ ಹೈ ಔರ್ ಟೋಟಲ್ ಹಮ್ ಕರ್ನಾಟಕ ಮೇ 100 ಸೀಟ್ ಅನೌನ್ಸ್ ಕಿ ಹೈ. ಇನ್ಶಾ ಅಲ್ಲಾ ಇಸ್ ಬಾರ್ ಹಮ್ 100 ಜಗಹ ಪರ್ ಎಮ್ಎಲ್ಎ ಕಂಟೆಸ್ಟ್ ಕರೆಂಗೇ ಔರ್ ಇಸ್ ಬಾರ್ ಯೇ ಹಕ್ ಹೈ ಕೆ ಹಮ್ ವಿಧಾನಸಭಾ ಮೇ ಜಾಯೆಂಗೇ ಔರ್ ಯಹಾಂ ಪರ್ ಹಮಾರಿ ಲಡಾಯಿ ಯಹಾಂ ಪರ್ ನಹೀಂ ರುಕ್ತಿ. ಜೋ ಸೋ ಕಾಲ್ ಸೆಕ್ಯುಲರ್ ಪಾರ್ಟಿ ಹೈ, ಜೆ ಡಿ ಎಸ್, ಕಾಂಗ್ರೆಸ್, ಬಿ ಜೆ ಪಿ, ಕಾಂಗ್ರೆಸ್, ಯೇ ಜೊ ಹೈ ಸಿರ್ಫ್ ಮುಸಲ್ಮಾನ ಔರ್ ದಲಿತೋ ಕೆ ವೋಟ್ ಲೇಕರ್ ಸಿರ್ಫ್ ಜೊ ಹೈ ಘರ್ ಮೇ ಬೈಠ ಜಾತೆ ಹೈ ಔರ್ ಮುಸಲ್ಮಾನೋ ಕೆ ಔರ್ ದಲಿತೋ ಕೆ ಜೊ ಹೈ ಮಸಲೆ ಮಸಾಯಿಲ್ ಕೋ ಜೋ ಹೈ ಹಾಂ ಪರ್ ನಹೀಂ ಲಗ್ತಿ. ಇಸಿಲಿಯೇ ಆನೆ ವಾಲೆ ಜೊ ಹೈ ವಿಧಾನಸಭಾ ಮೇ ಜೊ ಹೈ ಹಮ್ ಯಹಾಂ ಪರ್ ಕಂಟೆಸ್ಟ್ ಕರ್ ರಹೆ ಔರ್ ಆನೆ ವಾಲೆ ದಿನೋ ಮೇ ಜೊ ಹೈ ಯಹಾಂ ಪರ್ ಹಮ್ ಬಹುತ್ ಆನೆ ವಾಲೆ ತರೀಕೆ ಸೆ ಜೊ ಹೈ ಯಹಾಂ ಪರ್ ಕಂಟೆಸ್ಟ್ ಕರ್ಕೆ ಜೀತನೆ ಕಾ ಏಕ ಪೂರಾ ಇರಾದಾ ಕಿಯಾ ಹೈ. ಇನ್ಶಾ ಅಲ್ಲಾ ಆನೆ ವಾಲೆ ದಿನ ಪರ್ ಯಹಾಂ ಪರ್ ಹಮ್ ಕಂಟೆಸ್ಟ್ ಕರೆಂಗೆ. ಇವತ್ತು ನಾವು ಹೊಸದುರ್ಗದಲ್ಲಿ ಪ್ರೋಗ್ರಾಮ್ ನಡೆಸಿದ್ವಲ್ಲ, ಇವಾಗ ಆಫೀಸ್ ಓಪನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ತುಂಬ ಭಾಳಷ್ಟು ಜನ ನಮ್ಮ ಸ್ನೇಹಿತರು ನಮಗೆ ಸಾಥ್ ನೀಡಿ ಒಳ್ಳೆಯ ಪ್ರೋಗ್ರಾಮ್ ಸಕ್ಸಸ್ಫುಲ್ ಮಾಡಿದ್ರು. ಇದೇ ರೀತಿಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು, ಎಲ್ಲ ದಲಿತ ಬಾಂಧವರು ಎಲ್ಲ ಸೇರಿ ನಮ್ಮ ಜೊತೆ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಏನೇನು ಎಲ್ಲ ಭ್ರಷ್ಟಾಚಾರ ನಡೆದಿದೆ, ಈ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಡೀಪಾಗಿ ಡಿಸ್ಕಸ್ ಮಾಡಿ ಇದೆಲ್ಲ ಕಟ್ ಆಫ್ ಮಾಡೋದಕ್ಕೆ ನಾವು ಮುಂದೂಡಿಬೇಕು. ಎಲ್ಲ ನೀವು ಸಾಥ್ ಕೊಡಬೇಕು, ನೀವೆಲ್ಲ ಸಾಥ್ ಕೊಟ್ಟರೆ ನಮ್ಮ ಜೊತೆ ಆಗೋದು. ಇವಾಗ ಸೋಷಿಯಲ್ ವರ್ಕ್ಗಳು ನಾವೆಲ್ಲ ಮಾಡ್ತೀವಿ, ಸ್ವಲ್ಪ ಬರ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೇನು ಇದ್ರ ರಿಸಲ್ಟ್ ಬರುತ್ತೆ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್, ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ.
ಜೀವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ